ವಿಮಲ, ನಿನ್ನ ಮಧುರವಾದ ವೀಣಾ ನಾದದಿಂದ ನನ್ನ ಹೃದಯ ತಂತಿಗಳನ್ನು ಮೀರಿ ಸಂತೋಷ ಪಡೆಯುತ್ತಿರುವೆ. ನೀವು ಯಾವಾಗಲೂ ಸಂತೋಷವಾಗಿರಬೇಕೆಂಬುದೇ ನನ್ನ ಇಚ್ಛೆ. ಏನನ್ನು ನೋಡುತ್ತಿರುವೆ? ಈ ಭವ್ಯ ಮಂದಿರಕ್ಕೆ ಮೆರುಗು ಕೊಡುತ್ತಿರುವ ಕಲೆಯ ಅಂದವನ್ನು ನೋಡುತ್ತಾ ಇರುವೆ. ನೀನು ಕಲಾಪೂರ್ಣೆ, ರಸಿಕಳು. ಎಲ್ಲಿ ಹೀಗೆ ತಿರುಗು. ನಿನ್ನ ಕಣ್ಣುಗಳಲ್ಲಿ ಕಾಣುತ್ತಿರುವುದೇನು ಗೊತ್ತೇ? ಪ್ರೇಮದ ಮೂರ್ತಿಗಳಾದ ತಾವು. ನಿಮ್ಮ ಕಣ್ಣಲ್ಲಿ ನಿನ್ನ ಸೌಂದರ್ಯ. ವಿಮಲಾ, ಬೇಡಿ. ಸೂರ್ಯೋದಯವಾಗುವವರೆಗೂ ನನ್ನ ವ್ರತ ಭಂಗ ಮಾಡಬೇಡಿ. ವಿಮಲಾ, ಇದೆಂದಿಗೂ ಮರೆಯಲಾಗದ ರಾತ್ರಿ, ನೂತನ ವಧುವರರ ಆತ್ಮಗಳ ಮಿಲನದ ಮಹಾರಾತ್ರಿ. ಸುಮ್ಮನೆ ವ್ರತವೆಂದು ಕಾಲ ಕಳೆಯಬೇಡ. ಬೇಡಿ, ದಯವಿಟ್ಟು ಬೇಡಿ. ನಮ್ಮ ದಾಂಪತ್ಯದ ಹಿತದೃಷ್ಟಿಯಿಂದ ಇದೊಂದು ರಾತ್ರಿ ದೂರವಾಗಿ ಕಳೆದು ಮೃತ್ಯುವನ್ನು ಗೆಲ್ಲೋಣ. ಮೃತ್ಯು ಕಬ್ಬಿಣದ ಗೋಡೆಗಳಿಂದ ಭದ್ರವಾಗಿ ನಿರ್ಮಿಸಲ್ಪಟ್ಟ ಈ ಭವ್ಯವಾದ ಮಂದಿರದಲ್ಲಿ ಒಂದು ಸಣ್ಣ ರಂಧ್ರ ಕೂಡ ಇಲ್ಲದಿರುವಾಗ ಸರ್ಪತಾನೆ ಹೇಗೆ ಒಳಗೆ ಬಂದಿತ್ತು? ನನಗೆ ಮೃತ್ಯುವನ್ನು ಹೇಗೆ ತಂದಿತ್ತು? ಸ್ವಾಮಿ, ನಾನು ನಿಮ್ಮ ಸೇವಕಿ, ಆದರೂ ಅಡಿಗೆ ಮಾಡುತ್ತಿದ್ದೇನೆ. ಪ್ರೇಮ ಮೋಹಗಳ ಅತ್ಯುನ್ನತ ಪರಾಕಾಷ್ಠೆಗೆ ಸೇರಿಕೆ ಆಪತ್ತು ಕೇಳಿಕೊಳ್ಳಿದಿರಿ. ಅಂದರೆ ಈ ರಾತ್ರಿಯೆಲ್ಲ ನಾವು ವಿರಹ ವೇದನೆಯಲ್ಲಿ ಉರಿದು ಹೋಗಬೇಕೆ? ಸಾಧ್ಯವಿಲ್ಲ ವಿಮಲ, ಸಾಧ್ಯವಿಲ್ಲ ವಿಮಲ. ಸ್ವಾಮಿ, ಸ್ವಾಮಿ ತಡೆಯಿರಿ, ಇದೊಂದು ರಾತ್ರಿ ಮುಗಿದು ಹೋಗಲಿಲ್ಲ. ಸ್ವಾಮಿ, ನನ್ನ ಹೃದಯವನ್ನು ಒಡೆಯಬೇಡಿ, ಮೃತ್ಯುದೇವತೆಗೆ ಆಮಂತ್ರಣ ಕೊಡಬೇಡಿ. ಮತ್ತೆ ಆ ಮೃತ್ಯುದೇವತೆ ಹೆಸರತ್ತೆ ಬೇಡ. ನಾನು ಸಾಯಲೇಬೇಕೆಂದು ಆ ವಿಧಿಲಿಖಿತದಲ್ಲಿ ಇದ್ದರೆ ನಮಗಿರುವ ಅಲ್ಪ ಸಮಯವನ್ನಾದರೂ ನಲಿದು ಕಾಯಬೇಕು ವಿಮಲ. ಅದನ್ನು ಬಿಟ್ಟು ಕ್ಷಣ ಕ್ಷಣಕ್ಕೂ ಮೃತ್ಯುವಿನ ಭಯದಲ್ಲಿ ಕಂಪಿಸಬೇಕೇನು? ಹೆದರಬೇಕೆ? ಬೇಡ ವಿಮಲ, ಬೇಡ. ಈ ಸಮಯ ನಮ್ಮದು ವಿಮಲ, ಈ ಸಮಯ ನಮ್ಮದು. ನಿಮಗೆ ಇನ್ನೇನು ಹೇಳಬೇಕು ನನಗೆ ತಿಳಿಯದು. ನನ್ನ ವ್ರತ ಪೂಜೆಗಳು ಪೂರೈಸಲು ಅವಕಾಶ ಕೊಡಿ. ಈ ವಿಷಮ ರಾತ್ರಿ ಕಳೆದು ಹೊತ್ತು ಮೂಡಲಿ. ಆ ಈಶ್ವರೇಚ್ಛೆಯಿಂದ ನಮ್ಮ ಬದುಕು ಅಮೃತಮಯವಾಗುತ್ತದೆ. ಸಂಗೀತ